ಬಿಬಿಎಂಪಿಗೆ ಬುದ್ಧಿ ಕಲಿಸಬೇಕು ಅಂದ್ರೆ ಬಹುಶಃ ಹೈಕೋರ್ಟ್ ಬಿಟ್ಟರೆ ಬೇರೆ ಯಾರ ಹತ್ರ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಬಾಯಿ ತೆರೆದಿರುವಂತಹ ಗುಂಡಿಗಳನ್ನ ಮುಚ್ಚೋದಕ್ಕೆ ಹೈಕೋರ್ಟ್ ಒಂದು ಸಮಯ ನಿಗದಿಯನ್ನ ಮಾಡಿತ್ತು. ಇವತ್ತು ಅದಕ್ಕೆ ಸಂಬಂಧಪಟ್ಟಾಗಿ ವಿಚಾರಣೆ ಇತ್ತು. ಇದುವರೆಗೂ ಎಷ್ಟು ಗುಂಡಿ ಮುಚ್ಚಿದಾರಪ್ಪ ಅಂತ ಸಿಜೆ ಪ್ರಶ್ನೆ ಮಾಡ್ತಾರೆ. ಅಧಿಕಾರಿಗಳು ಕಕ್ಕಾಬಿಕ್ಕಿ ಆಗ್ತಾರೆ. ಶೇಕಡ 99%ರಷ್ಟು ಗುಂಡಿ ಮುಚ್ಚಿಬಿಟ್ಟಿದ್ದೇವೆ ಅಂತ ಅಧಿಕಾರಿಗಳು ಹೇಳ್ತಾರೆ. ಆಗ ಸಿಜೆ ಕೇಳ್ತಾರೆ, ಗುಂಡಿ ಮುಕ್ತ 2 ವಿಧಾನಸಭಾ ಕ್ಷೇತ್ರಗಳನ್ನು ಹೆಸರಿಸಿ ಅಂತ. ಈ ಪ್ರಶ್ನೆ ಕೇಳಿ ಗಾಬರಿ ಬಿದ್ದೋಗ್ತಾರೆ ಅಧಿಕಾರಿಗಳು. ಹಾಗಾಗಿನೇ ಕೋರ್ಟ್ನಿಂದ ಒಂದು ಕಮಿಷನ್ ನೇಮಕ ಆಗುತ್ತೆ. ಸೊ ಇಂದು ಸಂಜೆ ಈಗಾಗಲೇ ಮುಚ್ಚಿಬಿಟ್ಟಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಗುಂಡಿಗಳು, ಆ ಗುಂಡಿಗಳನ್ನು ಗುಂಡಿಗಳ ಕ್ವಾಲಿಟಿಯನ್ನು ಚೆಕ್ ಮಾಡುವಂತ ಈಗ ಆದೇಶವನ್ನು ಕೊಟ್ಟಿದೆ. ನಾಳೆ ಮಧ್ಯಾಹ್ನ ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ಕೊಡುವಂತೆ, ಸಮ್ರಿ ಕೊಡುವಂತೆ ಕೋರ್ಟ್ ಸೂಚಿಸಿದೆ. 18 ವಾರ್ಡ್ಗಳ ಪರಿಶೀಲನೆ ಮಾಡುವಂತೆ ಆಯೋಗಕ್ಕೆ ಸೂಚನೆಯನ್ನು ಕೊಡ್ತಾ ಇದೆ ಕೋರ್ಟ್. ಬಹಳ ಮುಖ್ಯವಾದ ವಿಚಾರ ಇದು. ಜಾಹೀರಾತು ಫಲಕಗಳನ್ನು ತೆಗೆಸೋದಕ್ಕೆ ಹೇಗೆ ಹೈಕೋರ್ಟ್ ಚಾಟಿ ಬೀಸಿತ್ತೋ, ಇವತ್ತು ಗುಂಡಿಗಳ ವಿಚಾರಕ್ಕೆ ಬಂದಾಗ ಕೂಡ ರಸ್ತೆ ಗುಂಡಿಯನ್ನು ಮುಚ್ಚಿದ್ದೀವಿ, 99% ಮುಗಿದೋಗಿದೆ. ಹೌದಾ? ಹಾಗಿದ್ರೆ 2 ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಹೇಳಿ, ಗುಂಡಿ ಮುಕ್ತ ವಿಧಾನಸಭಾ ಕ್ಷೇತ್ರಗಳು ಅಂತ. ಆಗ ಗಾಬರಿಯಾಗಿ ಕಕ್ಕಾಬಿಕ್ಕಿ ಆಗ್ತಾರೆ ಅಧಿಕಾರಿಗಳು. ಮಲ್ಲೇಶ್ವರಂ ಮತ್ತು ಮಹಾಲಕ್ಷ್ಮಿ ಲೇಔಟ್ ಸಂಪೂರ್ಣ ಗುಂಡಿ ಮುಕ್ತ ಅಂತ ಹೇಳ್ತಾರೆ. ಬಿಬಿಎಂಪಿ ಪರ ವಕೀಲ ಶ್ರೀನಿಧಿ ಕೋರ್ಟ್ಗೆ ಹೇಳಿಕೆಯನ್ನು ಕೊಡ್ತಾರೆ. ಗುಂಡಿಗಳ ಪರಿಶೀಲನೆ ಕೋರ್ಟ್ ಕಮಿಷನ್ ರಚನೆಯನ್ನು ಮಾಡುತ್ತೆ. ಇವತ್ತು ಸಂಜೆ ಹೋಗಿ ಮುಚ್ಚಿರುವ ಗುಂಡಿಗಳ ಪರಿಶೀಲನೆ ಮಾಡುವಂತೆ ಸಿಜೆ ಕಮಿಷನ್ಗೆ ಸೂಚನೆ ಕೊಡ್ತಾರೆ. ಜೊತೆಗೆ ಮುಚ್ಚಿರುವ ಗುಂಡಿಗಳ ಕ್ವಾಲಿಟಿಯನ್ನು ಚೆಕ್ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ ಒಳಗಡೆ ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ಕೊಡಿ, ಸಮ್ಮರಿ ಕೊಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಹಾಗಾಗಿ ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ ಹಾಗೂ ಯಲಹಂಕಕ್ಕೆ ಇವತ್ತು ಆಯೋಗ ಭೇಟಿ ಕೊಡ್ತಾ ಇದೆ. ಇಂದು ಮಧ್ಯಾಹ್ನ 3:30ಕ್ಕೆ ಈ ಆಯೋಗ ಪರಿಶೀಲನೆಗೆ ಹೊರಡುತ್ತೆ. 18 ವಾರ್ಡ್ಗಳ ಪರಿಶೀಲನೆ ಮಾಡುವಂತೆ ಆಯೋಗಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ನಿಜವಾಗಲೂ ಬಿಬಿಎಂಪಿಗೆ ಹಬ್ಬ ಇರೋದು. ಬರೀ ಗುಂಡಿ ಮುಚ್ಚಿಬಿಟ್ಟಿದ್ದೀವಿ ಅಂತ ಹೇಳಿದ್ರಾಗಲಿಲ್ಲ, ಬರೀ ತೇಪೆ ಹಾಕ್ಬಿಟ್ಟಿರ್ತಾರೆ ಎಷ್ಟೋ ಕಡೆ. ವೈಜ್ಞಾನಿಕವಾಗಿ ವೈಜ್ಞಾನಿಕ ವಿಧಾನದಿಂದ ಗುಂಡಿಗಳನ್ನು ಮುಚ್ಚಬೇಕಾಗಿರುತ್ತೆ. ಆ ಕೆಲಸ ಎಷ್ಟು ಕಡೆ ಆಗಿದೆ? ಈಗ ನಿಜವಾದ ಬಣ್ಣ ಬಯಲಾಗುತ್ತೆ, ಬಿಬಿಎಂಪಿಯ ನಿಜವಾದ ಬಣ್ಣ. ಗುತ್ತಿಗೆದಾರ ಯಾವ ರೀತಿ ದುಡ್ಡು ಹೊಡೆಯೋದಕ್ಕೆ ಆ ತೇಪೆ ಹಾಕಿರೋ ಗುಂಡಿಗಳು ಎಷ್ಟು ಕಡೆ ನೋಡಿದ್ದೀವಿ ನಾವು, ನೀವು ಕೂಡ ಓಡಾಡ್ತಾ ಇರ್ತೀರಿ ಎಲ್ಲ ಕಡೆ. ಹೇಗಾದ್ರನ್ನ ಒಂದು ವೈಜ್ಞಾನಿಕ ಪದ್ಧತಿಯಿಂದ ಗುಂಡಿಯಿಂದ ಮುಚ್ಚಬೇಕು, ಇಲ್ಲವೇ ಇಲ್ಲ. ತರೋದು ಸುರಿಯೋದು ಹಾಗೆ ಲೇವಲ್ ಮಾಡಿ ಹೊಂಟೋಗೋದು, ಒಂದು ಮಳೆ ಬಂತ ಅದು ಪೂರ್ತಿ ಕಿತ್ತೆದ್ದೋಗುತ್ತೆ. ಆ ಮಟ್ಟಕ್ಕೆ ಗುಂಡಿಯನ್ನು ಮುಚ್ಚಿದ್ದಾರೆ.